ನಮಸ್ಕಾರ ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ತುಮಕೂರು ತಾಲೂಕು ಲಕ್ಕೆನಹಳ್ಳಿಯಲ್ಲಿ ಗ್ರಾಮಸ್ಥರು ಇಟ್ಟಿದ್ದ ಬೋನ್ಗೆ ಚಿರತೆ ಬಿದ್ದಿದೆ ಅರಣ್ಯ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಾಡು ಪ್ರಾಣಿಗಳು ನಾಡಿಕೆ ಬಂದರೂ ಮಾಮೂಲಿ ಎಂಬಂತಾಗಿದೆ ಅದೇ ರೀತಿ ತುಮಕೂರು ತಾಲೂಕು ನಾಗವಲ್ಲಿ ಬಳಿಯ ಲಕ್ಕೇನಹಳ್ಳಿಯಲ್ಲಿ ಚಿರತೆ ಬೋನಿನಲ್ಲಿ ಸೆರೆಯಾಗಿದೆ ಕಳೆದ ಒಂದು ವಾರದಿಂದ ಲಕ್ಕೇನಹಳ್ಳಿ ಸುತ್ತಮುತ್ತಲು ಓಡಾಡುತ್ತಿದ್ದ ಚಿರತೆ ಕಂಡ ಜನರು ಗಾಬರಿಗೊಂಡಿದ್ದರು ಅಲ್ಲದೆ ಚಿರತೆ ಗ್ರಾಮದಲ್ಲಿ 15 ಕ್ಕೂ ಹೆಚ್ಚು ಮೇಕೆಗಳನ್ನು ತಿಂದು ಹಾಕಿತ್ತು ಇದನ್ನೆಲ್ಲ ಕಂಡಿದ್ದ ಗ್ರಾಮಸ್ಥರು ರಾತ್ರಿ ಯಾತ್ರೆ ಸಾಕು ಭಯದಲ್ಲಿ ಓಡಾಡುವಂತಾಗಿತ್ತು ಈ ಬಗ್ಗೆ ಅರಣ್ಯ ಇಲಾಖೆಯವರಿಗೆ ತಿಳಿಸಿದ್ರು ಅವರು ನಿರ್ಲಕ್ಷ್ಯ ಧೋರಣೆ ತೋರುತ್ತಿದ್ರು ಇದರಿಂದ ಬೇಸತ್ತ ಗ್ರಾಮಸ್ಥರು ತಾವೇ ದುಡ್ಡು ಹಾಕಿ ಬೋನು ತಂದು ಇಟ್ಟಿದ್ರು ರಾಜಣ್ಣ ಎಂಬುವರ ತೋಟದಲ್ಲಿ ಇಟ್ಟಿದ್ದ ಬೋನಿಗೆ ಸೋಮವಾರ ರಾತ್ರಿ ಚಿರತೆ ಬಂದುಬಿದ್ದಿದೆ ಚಿರತೆ ಸೆರೆಯಿಂದ ಗ್ರಾಮಸ್ಥರು ನಿಟ್ಟುಸಿರು ಬಿಟ್ಟಿದ್ದಾರೆ ನಮ್ಮ ಗ್ರಾಮದಲ್ಲಿ ಒಂದು ವಾರದಿಂದ ಚಿರತೆ ಕಾಣಿಸಿಕೊಂಡು ಜನರಿಗೆ ಆತಂಕ ತಂದೊಡ್ಡಿತ್ತು ಮೇಕೆ ಕುರಿ ದನ ಕರುಗಳ ಮೇಲೆ ದಾಳಿ ನಡೆಸುತ್ತಿತ್ತು ಜನರ ಮೇಲೂ ದಾಳಿ ಮಾಡುವ ಭಯವಿತ್ತು ಈ ಸಂಬಂಧ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ದೂರು ನೀಡಿ ಚಿರತೆ ಹಿಡಿಯುವಂತೆ ಒತ್ತಾಯಿಸಲಾಗಿತ್ತು ಆದರೆ ಅವರು ಬೋನು ಇಡುವ ಕೆಲಸ ಮಾಡಲಿಲ್ಲ ಇಂತ ಅಧಿಕಾರಿಗಳು ಯಾಕೆ ಬೇಕು ಎಂದು ಗ್ರಾಮಸ್ಥರು ಹರಿಹಾಯ್ದರು ನಾವೆಲ್ಲ ಸೇರಿ 2000 ಖರ್ಚು ಮಾಡಿ ಬೋನು ತಂದಿದ್ದರಿಂದ ಈಗ ಚಿರತೆ ಬೋನಿಗೆ ಬಿದ್ದಿದೆ ಚಿರತೆ ಸೆರೆಯಾಗಿರುವ ಬಗ್ಗೆ ಅಧಿಕಾರಿಗಳಿಗೆ ತಿಳಿಸಿದ್ರು ಅವರು ಸ್ಥಳಕ್ಕೆ ಬಂದಿಲ್ಲ ಇವರ ಕೈಲಿ ಬೋನು ಇಡಲಾಗಲಿಲ್ಲ ಈಗ ಬಂದಿಯಾಗಿರುವ ಚಿರತೆ ಹಿಡಿದುಕೊಂಡು ಹೋಗಲು ಬಂದಿಲ್ಲ ಎಂದು ಜನರು ಕಿಡಿಕಾಡಿದ್ರು ನಮ್ಮವು ಮೂರು ಮೇಕೆ ತಿಂದಿದೆ ಇಲ್ಲಿಂದ ಪಾರಿ ಡಿಪಾರ್ಟ್ಮೆಂಟ್ ಗೆಲ್ಲ ನಾವು ಹೋಗಿ ತುಮಕೂರಿಗೆಲ್ಲ ಹೋಗ್ಬಿಟ್ಟು ಅರ್ಜಿ ಕೊಟ್ಟು ಡಿಪಾರ್ಟ್ಮೆಂಟ್ ಅಲ್ಲೆಲ್ಲ ಹೇಳಿ ಬಂದ್ರು ಪಾರಿ ಡಿಪಾರ್ಟ್ಮೆಂಟ್ ಅವರು ಏನು ಎತ್ತ ಇಲ್ಲಿ ರೈತರು ವಾಸ ಮಾಡ್ತಾರೆ ಮೇಕೆ ಜಾನುವಾರುಗಳು ಮಡಿಕೊಂಡವ್ರೆ ಅದ್ರ ಬಗ್ಗೆ ಅವ್ರಿಗೆ ಒಂಚೂರು ಕಾಳಜಿ ಇಲ್ಲ ಈಗ ಎಲ್ಲ ಬರೀ ಡಿಲೇ ಮಾಡ್ಕೊಂಡು ಈ ಥರ ಎಲ್ಲ ಜನಗಳಿಗೆಲ್ಲ ಹಿಂಸೆ ಕೊಡ್ತೈತೆ ನಮ್ಮ ಮೂರು ಮೇಕೆ ತಿಂದಿದ್ದಾವೆ ಅದಕ್ಕೆ ಪರಿಹಾರ ಕೊಟ್ಟಿಲ್ಲ ಆಗಲೇ 2-3 ಸಾರಿ ಹೇಳಿದೀವಿ ಪಾರಿ ಡಿಪಾರ್ಟ್ಮೆಂಟ್ ಅವ್ರನ್ನೆಲ್ಲ ಕರ್ಕೊಂಬಂದು ತೋರಿಸಿದೀವಿ ಅವ್ರು ಏನು ಎತ್ತ ನಾವು ನೋಡಿಲ್ಲ ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತ ಬರೀ ಇದೇ ಹೇಳಿ ಬರೀ ಕಾಗ್ಯಾರ್ಸ್ ಕಾಗ್ಯಾರ್ಸ್ ಹೋತಾನೆ ಇದ್ದಾರೆ ಏನು ಒಂದು ಒಳ್ಳೇದಾಯ್ತಾ ಇಲ್ಲ ರೈತರಿಗೆ ಒಳ್ಳೇದಾಗಬೇಕು ಎಲ್ಲಿಂದ ಎಲ್ಲಿಗೆ ಹೋದ್ರೂ ರೈತರಿಗೆ ಒಳ್ಳೇದಾಗಬೇಕು ಅಷ್ಟೇ ಈಗ ಎಷ್ಟು ಮೇಕೆ ತಿಂದಿದೆ ಸುಮಾರು ಒಂದು 10-15 ಮೇಕೆ ತಿಂದಿದೆ ಅವರಿಗೆಲ್ಲ ಪರಿಹಾರ ಕೊಡೋರು ಯಾರು ಇಲ್ಲಿ ಸುಮಾರು ಒಂದು 3-4 ಮೇಕೆ ತಿಂದು ನಮ್ಮವನೆ ಇವರು ಫಾರೆಸ್ಟ್ ಆಫೀಸರ್ಗೆ ಫೋನ್ ಮಾಡಿ ಹೇಳಿದ್ರೆ ನಾವು ನೋಡಿದ ತಕ್ಷಣ ಬಂದಿಕ್ಕಾಗಲ್ಲ ಅಂತ ಹೇಳ್ತಾರೆ ನಾವೇ ಬಂಡವಾಳ ಹಾಕಿ ಇಕ್ಕಿದ್ವಿ ಇದಕ್ಕೆ ಪರಿಹಾರ ಕೊಡಬೇಕು 3 ಮೇಕೆ ಬೇರೆ ತಿಂದೈತೆ ಇದಕ್ಕೆ ಏನು ಮಾಡ್ತಾರೋ ಅವ್ರನ್ನ ಕೇಳಬೇಕೀಗ ಬೋರ್ ನಾವೇ ತಂದಿಕ್ಕಿರೋದು ಅವರು ಫೋನ್ ಮಾಡಿದ್ರೆ ಬಂದಿಲ್ಲ ಫೋನ್ ಮಾಡಿದ್ರೆ ಇವತ್ತು ನಾಳೆ ಅಂತೇಳಿ ಲೇಜಿ ಮಾಡೋರು ಇಲ್ಲಿ ನಮ್ಮವು ಮೇಕೆ ಎಲ್ಲ ತಿಂದವೆ ಹಂಗಾಗಿ ಇದಕ್ಕೆ ಪರಿಹಾರ ಕೊಡಬೇಕು 2000 ರೂಪಾಯಿ ಆಗೈತೆ ಬೋನ್ಗೆ ಎಲ್ಲ ಇಡಕ್ಕೆ ಹುಡುಗರು ಖರ್ಚು ಎಲ್ಲ ನೋಡ್ಕೊಂಡಿದ್ದೀವಿ ನಾವು ಅವರು ಬೇಗ ಬರೋಲ್ಲ ಏನು ಮಾಡಲ್ಲ ಸರ್ ಆನೆ ಬಂದವೆ ಅದಾವೆ ಇದಾವೆ ನಾವು ಬರೋಕಾಲ ಕಣೆ ಅಂತ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಮಾಡ್ತಾರೆ ಸರ್ ಬರೋದೇ ಇಲ್ಲ ಯಾವ್ದಕ್ಕೂ ಇಲ್ಲಿ ಒಂದು ಕೆರೆಯಲ್ಲಿ ಕೋತಿಗಳು ಸೇರ್ಕೊಂಡು 50 ಕೋತಿ ಸ್ಕೂಲ್ ಮಕ್ಕಳು ಬ್ಯಾಕ್ ಕಿತ್ಕೊಳ್ಳೋದು ಸ್ಕೂಲ್ ಹುಡುಗರು ತಿಂಡಿ ಕಿತ್ಕೊಳ್ಳೋದು ಪ್ರತಿಯೊಂದು ಮಾಡ್ತಾವೆ ಅದಕ್ಕೂ ಅರ್ಜಿಗಳೆಲ್ಲ ಕೊಟ್ಟಿದ್ದೀವಿ ಏನೂ ಮಾಡ್ತಾ ಇಲ್ಲ ಇದ್ರೊಳಗೂ ತುಮಕೂರು ಪಾರಿಸ್ಟ್ ಅಂತ ವರ್ಷ್ಟು ಇನ್ನೆಲ್ಲೂ ಇಲ್ಲ ಆಫೀಸರ್ಗಳು ಭಾರಿ ಡಿಲೇ ಮಾಡ್ತಾರೆ ಸರ್ ಗ್ರಾಮಸ್ಥರಿನೂ ತಮ್ಮ ಊರಿನಲ್ಲಿ ಕಾಣಿಸಿಕೊಂಡು ಕಾಡುತ್ತಿದ್ದ ಚಿರತೆಯನ್ನ ಬೋನಿಗೆ ಕೆಡವಿದ್ದಾರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಮಾಡಬೇಕಾದ ಕೆಲಸವನ್ನ ಗ್ರಾಮಸ್ಥರೇ ಮಾಡಿದ್ದಾರೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕ ವಲಯದಲ್ಲೂ ಆಕ್ರೋಶ ವ್ಯಕ್ತವಾಗಿದೆ